नानूब लोकसभा सदस्य केसवन प्रताप सिंह यद्यूरपुर डेली कर्नाटक भवन सभन आवतु दक्षिण पदवी दक्षिण क्षेत्र लोकसभा सदस्य मंत्री तपकु सारे एस्ट मटिगे होराटो रोड इंप्लीमेंट आगे अ ना लोकसभा सदस्य केसमी नम शासक नेतृत्व में स्वल्प तक प्रताप सिंह और नायक यद्यूरपुर कल्प गे नेशनल प्रोग्राम प्रतियोबरदू बहुत नम सम्मिश्र सरकार कुमारण्णवर मुख्यमंत्री रेवण्णवर लोकोपयोगी सचिव अलाइनमेंट मू अप्रूवी निंतु इन चालती को ಯಾವ ಕಾರಣಕ್ಕೆ ರಸ್ತೆ ಆಯ್ತಿತ್ತು ಹೌದು ಕೇಂದ್ರ ಸರ್ಕಾರದ ಸಹಕಾರ ಇದೆ ಯಾವದೇ ಸರ್ಕಾರ ಇದ್ರೂ ಸಹಕಾರ ಇರುತ್ತೆ ಎಲ್ಲರ ಸಹಭಾಗಿತ್ವದಿಂದಲೇ ಆಗಿರತಕ್ಕಂತದ್ದು ನೀವು ಹೇಳೋ ತರ ಬರೋದು 3 ಕಿಲೋಮೀಟರ್ ಇವರು ಯಾಕೆ ಪಾಪ ಇವರೇ ಕಾಂಟ್ರಾಕ್ಟ್ ಓಡಾಡ್ದಂಗ ಓಡಾಡಬೇಕು ನನ್ನ ಕ್ಷೇತ್ರದಲ್ಲಿ ಕಂಪ್ಲೀಟ್ ಮದ್ದೂರಿಂದ ಹಿಡಿದು ಕೆಆರ್ಎಸ್ ಬ್ಯಾಕ್ ವಾಟರ್ ತನಕ ಎಡರಪ್ಪರ ಬುಕ್ಕನ ಕರೆ ತನಕ ಎಂಟೈರ್ ಅಲ್ಲಿಂದನು ರಾ ಮೆಟೀರಿಯಲ್ ಡ್ರಾ ಮಾಡಿದ್ರು ಕಲ್ಲು ಮಣ್ಣು ಜಲ್ಲಿ ಎಲ್ಲ ಅದನ್ನ ಹೇಳ್ತಾರಲ್ಲ ಸಣ್ಣಮಿನ್ ತಿನ್ಕಳ್ತಂತ ತಿಮಿಂಗ್ಲಂದ ಇದೊಂದು ರಸ್ತೆಗೆ ನಮ್ಮ ರಸ್ತೆಗಳನ್ನು ತಿನ್ಕೊಂಡಿದೆ ಮೂರು ಸಲ ಬಂದ್ರು ನಾವು ರೆಡಿ ಮಾಡ್ಸ್ಕೊಡ್ತೀವಿ ಅಂತ ಹೇಳಿ ನಿಮಗೆ ಏನಾದರೂ ಅಷ್ಟು ಜವಾಬ್ದಾರಿಯಾಗಿ ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡೋರು ಕಾಳಜಿ ಇದ್ದರೆ ನೀವು ಮಾತು ಕೊಟ್ಟಿರಂತ ಮೊದಲು ರಸ್ತೆಗಳ ರಿಪೇರಿ ಮಾಡಿಸಿ ಈ ಕ್ರೆಡಿಟ್ ಎಲ್ಲರಿಗೂ ಸೇರುತ್ತೆ ಅದನ್ನ ಯಾರ್ಯಾರು ಹೇಳ್ತಾರೆ ಪ್ರಧಾನಮಂತ್ರಿಗಳು ಬಂದಾಗ ಅವರು ಭಾಷಣದಲ್ಲಿ ಹೇಳ್ತಾರೆ ನಾವು ಹೋರಾಟ ಮಾಡಿರುವಂತದ ಎಲ್ಲ ನಾಯಕರು ತಿಳ್ಕೊಂಡಿದ್ದಾರೆ ಈಗ ಅದು ಬಿಟ್ಟು ಈಗ ಏನು ನೀವು ಮಂಡ್ಯದಲ್ಲೇ ಕಾರ್ಯಕ್ರಮ ಯಾಕೆ ಮಾಡ್ತಾರೆ ಹೇಳಿದ್ವಲ್ಲ ನಮ್ಮ ಪ್ರಯತ್ನಗಳು ನಡೆದಿದೆ ಅದರಲ್ಲೇನು ಎರಡನೆ ಮಾತಿಲ್ಲ ಅವತ್ತು ಪ್ರಾರಂಭದಿಂದಲೇ ಅವತ್ತು ನಾನು ಲೋಕಸಭಾ ಸದಸ್ಯನಾಗಿ ಡೆಲ್ಲಿನಲ್ಲಿ ಅವತ್ತು ದೊಡ್ಡ ಗಲಾಟೆ ಮಾಡ್ಲಾಗೆ ಇದಕ್ಕೆ ಸ್ವಲ್ಪ ಇಂಪ್ಲಿಮೆಂಟ್ ಆಗಲಿಕ್ಕೆ ಅನುಷ್ಠಾನ ಆಗಲಿಕ್ಕೆ ಅನುಕೂಲ ಆಗಿದೆ ಈಗ ಮಂಡ್ಯದಲ್ಲೇ ಯಾಕೆ ಸಭೆ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಪಾಪ ಇಲ್ಲಿ ಮೈಸೂರಲ್ಲಿ ನಿಂತ್ಕೊಂಡು ಹೇಳಿದ್ರು ಪಕ್ಷೇತರ ಅಭ್ಯರ್ಥಿ ಲೋಕಸಭಾ ಸದಸ್ಯರು ಮಾಡಿ ಅಂತ ಗೌರವನೀಯ ಪ್ರಧಾನಮಂತ್ರಿಗಳು ಈಗ ಮಂಡ್ಯಕ್ಕೆ ಬಂದು ಹೇಳ್ತಾ ಇದ್ದಾರೆ ನಮ್ಮ ಪ್ರಕಾರ ನಾಳೆನೇ ಅವರು ಆಲೆ ಪಾರ್ಟಿಗೆ ಸೇರ್ತಾರೆ ಅಂತಕಂತದ್ದು ನಮಗೆ ಇಂಟಿಮೇಷನ್ ಇದೆ ಈಗ ಬಂದು ನೋಡೋಣ ಬಿಜೆಪಿ ಫಸ್ಟ್ ಬಲಿಷ್ಠ ಪಡಲಿ ನಮಗೆ ಇರತಕ್ಕಂತದ್ದು ಜೆಡಿಎಸ್ ಕಾಂಗ್ರೆಸ್ ಕಷ್ಟೇ ಹೋರಾಟ ಕಳೆದ ಬಾರಿ ನಮ್ಮ ನಾಯಕರ ಸುಪುತ್ರರಂತ ನಿಖಿಲ್ ಅವರನ್ನ ಸೋಲಿಸ್ತಿಕ್ಕೆ ಯಾವ ರೀತಿ ಬಿಜೆಪಿ ಅವರು ಕಾಂಗ್ರೆಸ್ ಅವರು ರೈತ ಸಂಘದವರು ಯಾರ್ಯಾರು ಒಗ್ಗಟ್ಟಾಗಿ ಮಾಡಿದ್ರು ಈಗ ತೋರಿಸ್ತೀ ಈಗ ಯಾರ್ಯಾರು ಮಾಡ್ತಾರೆ ಅಂತ ಗೊತ್ತಾಗುತ್ತಲ್ಲ ಬಿಜೆಪಿ ನಮ್ಮ ಜಿಲ್ಲೆಯಲ್ಲಿ ಬಲಿಷ್ಠ ಆದಷ್ಟು ಜೆಡಿಎಸ್ ಬಹಳ ಎತ್ತರಕ್ಕೆ ಹೋಗುತ್ತೆ 7 7 7 7 ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ನಾವು ಗೆಲ್ತೀವಿ ನನಗಿರೋ ಮಾಹಿತಿ ಪ್ರಕಾರ ನಾಳೆ ಸೇರ್ತಾರೆ ಪಾರ್ಟಿಗೆ ಅಂತ ಅದು ಅವರ ಪ್ರೈಮ್ ಮಿನಿಸ್ಟರ್ ಸಮ್ಮುಖದಲ್ಲಿ ಸೇರಬೇಕು ಅಂತ ಪ್ರಯತ್ನ ನಡೆಯಿತು ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು ಸರ್ಕಾರಿ ಕಾರ್ಯಕ್ರಮ ನಾ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಅಲ್ಲಿ ಸೇರಿಸಲ್ಲ ಅನ್ನೋ ಕಾರಣದಿಂದ ಅವರು ಹೇಳಿದ್ದಾರೆ ಅಂತ ಯಾರದು ಜೆಡಿ ಹೌದು ಸರ್ ನಮ್ಮ ಲೋಕಸಭಾ ಸದಸ್ಯನಾಗಿ ನಂದು ಬಹಳ ಮಹತ್ವವಾದ ಜವಾಬ್ದಾರಿ 4 ವರ್ಷ ಬಹಳ ಚೆನ್ನಾಗಿ ನಿಭಾಯಿಸಿದ್ದೀನಿ ಅದಕ್ಕಿಂತ ಜೊತೆಗೆ ನಮ್ಮ ಸರ್ಕಾರ ಸಮ್ಮಿಶ್ರ ಸರ್ಕಾರ ಐತಲ್ಲ ಇಲ್ಲಿ ನಮ್ಮ ನಾಯಕರು ಇಲ್ಲಿ ಈ ಭಾಗದ ಮಂತ್ರಿಗಳಾಗಿ ಜಿಟಿ ದೇವರು ಮುಖ್ಯಮಂತ್ರಿಗಳಾಗಿ ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಲೋಕೋಪಯೋಗಿ ಸಚಿವರು ಅದರಲ್ಲಿ ನಮ್ಮ ರೇವಣ್ಣವರು ಅದನ್ನ ಅಲೈನ್ಮೆಂಟ್ ಥ್ರೂ ಮಾಡಿ ಅಪ್ರೂವಲ್ ಕೊಟ್ಟು ಕೆಲಸ ಶುರು ಮಾಡಿಸ್ಲಿಕ್ಕೆ ನಮ್ಮ ಸರ್ಕಾರದ ಮಹತ್ವವಾದಂಥ ಜವಾಬ್ದಾರಿ ಇದೆ